ಡಯಾಬಿಟಿಸ್ನ ಒಂದು ಸ್ಥೂಲ ಪರಿಚಯವನ್ನು ಕೊಡಿ, ಹಾಗೂ ಕಣ್ಣಿನ ಸಮಸ್ಯೆಗೆ ಇದು ಎಷ್ಟು ಪೂರಕ ಆಗಿ ಕೆಲಸ ಮಾಡುತ್ತೆ, ಕಾಂಪ್ಲಿಕೇಶನ್ಸ್ ಆಗೋದ್ರಲ್ಲಿ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡಿ. ಮಧುಮೇಹ ಅನ್ನೋದು ನಮ್ಮ ಶರೀರದ ರಕ್ತ ಕಣದಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದರೆ ಅದಕ್ಕೆ ಮಧುಮೇಹ ಅಂತ ಹೇಳ್ತೀವಿ. ಮಧುಮೇಹದಲ್ಲಿ ನಾವು ವಿಂಗಡಣೆ ಮಾಡಬೇಕು ಅಂದರೆ ಟೈಪ್ 1 ಡಯಾಬಿಟಿಕ್ ಆ್ಯಂಡ್ ಟೈಪ್ 2 ಡಯಾಬಿಟಿಕ್ಸ್ ಅಂತ ಎರಡು ಟೈಪ್ ಮಾಡ್ತೇವೆ. ಒಂದು ಕೆಲವಾರು ಹಲ ಬೇರೆ ಥರಗಳು ಬರ್ತವೆ, ಬಟ್ ಅದು ಜಾಸ್ತಿ ಅಂದರೆ ಜಾಸ್ತಿ ರೋಗಗಳೇನಿರಲ್ಲ. ಈ ಟೈಪ್ 1 ಡಯಾಬಿಟಿಕ್ ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಮಧುಮೇಹ ಕಾಯಿಲೆ ಕಾಣಿಸ್ಕೊಂಡ್ರೆ ಮಕ್ಕಳಿಗೆ ಅದಕ್ಕೆ ಟೈಪ್ 1 ಅಂತ ಹೇಳ್ತೇವೆ. ಟೈಪ್ 2 ಅಂದರೆ ಒಂದು ಸುಮಾರು ಒಂದು 30-40 ವರ್ಷ ಆದಮೇಲೆ ಬರೋ ಕಾರಣಗಳಿಂದ ಅದನ್ನು ಟೈಪ್ 2 ಅಂತ ಹೇಳ್ತೇವೆ. ಟೈಪ್ 2 ಪ್ರಾಮುಖ್ಯವಾಗಿ ನಿಮ್ಮ ಅಂದರೆ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಆಗಲಿ, ಸೆಡೆಂಟ್ರಿ ಲೈಫ್ ಅಂತೇನು ಜಾಸ್ತಿ ಓಡಾಡೋದಿಲ್ಲ, ಕೆಲಸ ಮಾಡೋಲ್ಲ, ಇತ್ತೀಚೆಗೆ ನಾವು ಕಂಪ್ಯೂಟರ್ ಡೆಸ್ಕ್ ಜಾಬ್ ಅಂತ ಹೇಳ್ತೇವೆ ಜಾಸ್ತಿ ಅದನ್ನೇ ಮಾಡ್ತಾ ಇರ್ತೀವಿ, ಸೊ ಅದರಿಂದ ಆಗೋದು, ಆಮೇಲೆ ಒತ್ತಡಗಳು ಇದೆಲ್ಲದಿಂದ ಆಗೋ ಕಾಯಿಲೆಗೆ ಯೂಶ್ವಲಿ ಟೈಪ್ 2 ಡಯಾಬಿಟಿಸ್ ಆಗ್ತದೆ. ಸೊ ಫಿಸಿಕಲ್ ಸ್ಟ್ರೆಸ್ ಅಷ್ಟೇ ಅಲ್ಲ, ಮೆಂಟಲ್ ಸ್ಟ್ರೆಸ್ ಅಥವಾ ಯಾವುದೇ ಒಂದು ಸ್ಟ್ರೆಸ್, ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ತೊಂದರೆ. ಫಿಸಿಕಲ್ ಸ್ಟ್ರೆಸ್ಸಿಂದ ಏನು ತೊಂದರೆ ಆಗಲ್ಲ. ನಮ್ಮ ಪೂರ್ವಜಿಕರನ್ನೆಲ್ಲ ನೀವು ನೋಡಿದ್ರೆ ಅವರು ಇದು ಫಿಸಿಕಲ್ ಸ್ಟ್ರೆಸ್ ಜಾಸ್ತಿ ಮಾಡ್ತಾಯಿದ್ರು, ಅದಕ್ಕೆ ಆರೋಗ್ಯ ಆಗಿದ್ದರು. ನಾವು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಮಾಡ್ಕೊತೀವಿ, ಅದಕ್ಕೋಸ್ಕರ ಜಾಸ್ತಿ ಕಾಯಿಲೆಗಳು, ಹಲವಾರದ ರೋಗಗಳು ಬರೋ ಸಾಧ್ಯತೆಗಳು ಇರ್ತದೆ. ಇನ್ನು ಟೈಪ್ 1 ಕುರಿತು ಏನಾಗ್ತದೆ ಅಂದರೆ ಮಕ್ಕಳು ವಂಶಪಾರಂಪರಿಕವಾಗಿ ಅವ್ರಿಗೆ ಬಂದಿರ್ತದೆ, ಅವ್ರಿಗೆ ಒಳಗೆ ಪ್ಯಾನ್ಕ್ರಿಯಾಸ್ ಅಂತ ಒಂದು ಅಂಗ ಏನಿದೆ ಅದರಿಂದ ನಾವು ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತದೆ, ಅದು ಕಡಿಮೆ ಅಕ್ಷೀಣಿಸ್ತಾ ಹೋಗ್ತದೆ ಆದಷ್ಟು ಬೇಗ, ಅದರಿಂದ ಮಕ್ಕಳಿಗೆ ಇನ್ಸುಲಿನ್ ಪ್ರೊಡಕ್ಷನ್ ಇರಲ್ಲ. ಸೊ ಗ್ಲೂಕೋಸ್ ಮೆಟಬಾಲಿಸಮ್ ಅಂತ ಏನು ಹೇಳ್ತೀರಿ ಅದು ಆಗಲ್ಲ, ಮಧುಮೇಹ ಕಾಯಿಲೆ ಆದಷ್ಟು ಬೇಗ ಅವ್ರಿಗೆ ಕಾಣಿಸ್ಬೋದು. ಈ ತರ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಇವಾಗ ಯಾವುದೇ ಒಂದು ಎಕ್ಸಾಂಪಲ್ ಆಗಿ ತಗೊಬೇಕು ಅಂದ್ರೆ ಒಂದು ಎಂಡ್ ರಿಸಲ್ಟ್ ಅಂದ್ರೆ ನಾವು ಒಂದು ಸ್ಟಾರ್ಟ್ ಮಾಡ್ತೀವಿ ಅದಕ್ಕೊಂದು ಪ್ರತ್ಯೇಕವಾಗಿ ಇನ್ನೊಂದು ಕಾರಣಗಳಾಗ್ತಾ ಹೋಗ್ತದೆ. ಸೊ ಇವಾಗ ನಾವು ಫಸ್ಟ್ ಏನಂದ್ರೆ ಇವಾಗ ನಾವು ಬಾಗಿಲು ತೆಗಿಯೋದು, ನಾವು ಕೀ ಹಾಕಿ ಬಾಗಿಲು ತೆಗಿಬೇಕು ಆಮೇಲೆ ಬಾಗಿಲು ಓಪನ್ ಆ ಥರ. ಸೊ ಇದೇ ಥರನೇ ಇವಾಗ ಒಂದು ಹಾರ್ಮೋನ್ ಏನಿದೆ ಬಾಡಿ ಒಳಗೆ ಉತ್ಪನ್ನ ಅಂದ್ರೆ ಇನ್ಸುಲಿನ್, ಅದು ಹೋಗಿ ಒಂದು ಮೆಟಬಾಲಿಸಮ್ ಅಂದರೆ ಒಂದು ರಿಸೆಪ್ಟರ್ ಮೇಲೆ ಆ್ಯಕ್ಟ್ ಮಾಡಬೇಕು, ಅದು ರಿಸೆಪ್ಟರ್ ಆ್ಯಕ್ಟ್ ಆಗಿದ ತಕ್ಷಣ ಗ್ಲೂಕೋಸ್ ಆ ಕಣದೊಳಗೆ ಹೋಗಿ ಅದು ಮೆಟಬಾಲಿಸಮ್ ಆಗ್ತದೆ. ಸೊ ಗ್ಲೂಕೋಸ್ ಕಣ ಒಳಗೆ ಹೋಗಿ ಅದು ಮೆಟಬಾಲಿಸಮ್ ಆಗಬೇಕು ಅಂದರೆ ನಮಗೆ ಇನ್ಸುಲಿನ್ ಬೇಕು. ಸೊ ಈ ರಿಸೆಪ್ಟರ್ ಏನಿದೆ ಅದು ವಯಸ್ಸಾಗ್ತಾ ಆಗ್ತಾ ಅದು ಈ ಎಷ್ಟೇ ರಿಸೆಪ್ಟರ್ ನಾವು ಇನ್ಸುಲಿನ್ ಅಂದರೆ ಒಂದು ಲಾಕಿಗೆ ಒಂದು ಕೀ ಇದ್ದಂಗೆ ಒಂದು ರಿಸೆಪ್ಟರ್ಗೆ ಒಂದು ಇನ್ಸುಲಿನ್ ಮಾಲಿಕ್ಯೂಲ್ ಹೋಗಿ ಕೂತ್ಕೊಂಡ್ರೆ ಅದು ಕೆಲಸ ಮಾಡಬೇಕು. ಇನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಾಗ್ತದೆ ಅಂದರೆ 2-3 ಕೂತ್ಕೊಂಡ್ರು ಅದು ಕೆಲಸ ಮಾಡಲ್ಲ. ಸೊ ಅದರಿಂದ ಜಾಸ್ತಿ ಜಾಸ್ತಿ ಉತ್ಪನ್ನ ಬೇಕಾಗ್ತದೆ. ವಯಸ್ಸಾಗ್ತಾ ಆಗ್ತಾ ನಿಮಗೆ ಗೊತ್ತು ಯಾವುದೇ ಶರೀರ ಅಂಗನೂ ಕೆಲಸ ಮಾಡೋಕ್ಕೆ ಅಂದರೆ ನಾವು ಯುವಕರಾಗಿದ್ದವಾಗ ಯಾವ ಥರ ಕೆಲಸ ಮಾಡ್ತೇವೆ ಅದು ವಯಸ್ಸಾದ್ಮೇಲೆ ಕೆಲಸ ಮಾಡಲ್ಲ ಆ ಥರ. ಸೊ ನಮ್ಗೆ ಇನ್ನೂ ಹೆಚ್ಚಿಗೆ ಬೇಕಾಗ್ತದೆ ಅವಾಗೆ ಇನ್ಸುಲಿನ್ನು, ಅದು ಪ್ರೊಡಕ್ಷನ್ ಆಗಲ್ಲ. ಸೊ ಈ ಮಿಸ್ಮ್ಯಾಚಿಂದ ಗ್ಲೂಕೋಸ್ ಮೆಟಬಾಲಿಸಮ್ ಸರಿಯಾಗಲ್ಲ. ಸೊ ಇನ್ಸುಲಿನ್ ಕಡಿಮೆ ಸೆಕ್ರೀಟ್ ಆದರೂ ತೊಂದರೆ, ಹೆಚ್ಚು ಸೆಕ್ರೀಟ್ ಆದರೂ ಕೂಡ ತೊಂದರೆ ಆಗುತ್ತೆ. ಇದರಲ್ಲಿ ಎರಡು ವಿಧಗಳಿದೆ ಹಾಗಿದ್ರೆ. ಸೊ ಕಡಿಮೆ ಸೆಕ್ರೀಟ್ ಆಗೋದ್ರಿಂದ ಯಾವ ಎಲ್ಲ ಅಂಗಾಂಗಗಳಿಗೆ ತೊಂದರೆ ಆಗುತ್ತೆ? ನಾನು ನಮ್ಮ ರೋಗಿಗಳಿಗೆ ಒಂದೇ ಮಾತು ಹೇಳ್ತೀನಿ, ಡಯಾಬಿಟಿಸ್ ಕೂದಲ ಮೇಲಿನ ನೆರೆಯಿಂದ ಹಿಡಿದು ಕಾಲಿನ ಪಾದದವರೆಗೂ ಎಲ್ಲ ಅಂಗಗಳನ್ನು ಅದು ಎಫೆಕ್ಟ್ ಮಾಡ್ತದೆ. ಯಾವ ಅಂಗನೂ ಸಕ್ಕರೆ ಕಾಯಿಲೆಯಿಂದ ತೊಂದರೆ ಆಗದಿರೋಂತ ಇದು ಅಂಗಗಳೇ ಇಲ್ಲ. ಸೊ ಎಲ್ಲ ಅಂಗಗಳು ಎಫೆಕ್ಟ್ ಆಗೇ ಆಗ್ತದೆ. ಓಕೆ. ಸೊ ಡೈಲಿ ಆಕ್ಟಿವಿಟೀಸ್ ಇಂದ ಹಿಡಿದು ನಿಶಕ್ತಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಅದು ತನ್ನ ಪ್ರಭಾವವನ್ನ ಬೀರುತ್ತೆ. ಹೌದು. ನೀವು ಯಾವ ಪ್ರಮುಖವಾಗಿ ನೀವು ಅಂಗಗಳನ್ನ ಯೋಚನೆ ಮಾಡ್ತೀರಾ, ಪಂಚೇಂದ್ರಿಯಗಳಂತ ನೀವು ಮೆನ್ಷನ್ ಮಾಡಿದ್ರೆ ಎಲ್ಲಾನು ಅಫೆಕ್ಟ್ ಆಗ್ತದೆ ಅದೊಳಗೆ. ಇದಿಲ್ಲ ಅಂತ ನಂಗಿಲ್ಲ, ಅದ್ಸಾಲ್ದು ಅಂತ ಜೋ ಮಿಡಿಯೋದು ಕೈ ಕಾಲ್ಗಳಲ್ಲಿ ಪದೇ ಪದೇ ಯೂರಿನಲ್ಸ್ ಹೋಗೋದು ಆ ಥರ ಸಾಕಷ್ಟು ಅಂದರೆ ನಮ್ಮ ನಾರ್ಮಲ್ ಶೈಲಿ ಏನಿದೆ ಅದು ಪೂರ್ಣವಾಗಿ ಬದಲಾಗ್ತದೆ. ಎಷ್ಟು ಜಾಸ್ತಿ ಶುಗರ್ ಆಗ್ತಾ ಹೋಗ್ತದೋ ಅಷ್ಟು ತೊಂದರೆನೆ. Click on the bell icon to watch our latest videos.